ವಿದ್ಯಾರ್ಥಿಗಳೇ ನಮಸ್ಕಾರ. ಕನ್ನಡ ಐಎಎಸ್ ಅಕಾಡೆಮಿಯ ಡೈಲಿ ಕ್ವಿಜ್ನ ವಿಭಾಗದಲ್ಲಿ ಇವತ್ತಿನ ಮೂರು ಪ್ರಿಲಿಮ್ಸ್ ಪ್ರಶ್ನೆಗಳನ್ನ ಮತ್ತು ಒಂದು ಮೇನ್ಸ್ ಪ್ರಶ್ನೆಯನ್ನು ನಾವು ನೋಡೋಣ. ಇವತ್ತು ದಿನಾಂಕ 2/8/2023. ಸರಿ, ಮೊದಲನೇ ಪ್ರಶ್ನೆ. ರಿವರ್ಸ್ ರೆಪೋ ರೇಟ್ ಈಸ್ ಅ ಟೂಲ್ ಯೂಸ್ಡ್ ಬೈ ಆರ್ ಬಿ ಐ. ರಿವರ್ಸ್ ರೆಪೋ ರೇಟ್ ಅನ್ನುವುದು ಒಂದು ಸಾಧನವಾಗಿದೆ. ಇದನ್ನು ಯಾರು ಬಳಸ್ತಾರೆ? ಆರ್ ಬಿ ಐನವರು. ಯಾವುದಕ್ಕೆ ಅಂತ ಕೇಳಿದ್ದಾರೆ. ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಸರಿ ಯಾವುದು ಅಂತ ನಾವು ನೋಡೋಣ. ಅಬ್ಸಾರ್ಬ್ ಲಿಕ್ವಿಡಿಟಿ ಅಂತ ಹೇಳಿದ್ದಾರೆ. ಟು ಕೀಪ್ ಲಿಕ್ವಿಡಿಟಿ ಆ್ಯಟ್ ಒನ್ ಲೆವೆಲ್ ಅಂತ ಹೇಳಿದ್ದಾರೆ. ಇಂಜೆಕ್ಟ್ ಲಿಕ್ವಿಡಿಟಿ ಅಂತ ಹೇಳಿದ್ದಾರೆ. ನನ್ ಆಫ್ ದೀಸ್ ಅಂತ ಹೇಳಿದ್ದಾರೆ. ನೋಡಿ, ರಿವರ್ಸ್ ರೆಪೋ ಅಂತ ಅಂದರೆ ಏನು? ಆರ್ ಬಿ ಐ ಇರುತ್ತಲ್ಲ, ಅದು ಸಣ್ಣ ಬ್ಯಾಂಕ್ಗಳಿರುತ್ತಲ್ಲ, ಅವುಗಳಿಂದ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನು ಕೊಂಡುಕೊಳ್ಳುತ್ತದೆ. ಅಂದರೆ ಏನು ಮಾಡುತ್ತದೆ? ಓಕೆ, ರಿವರ್ಸ್ ರೆಪೋ ರೇಟ್ ಅಂತ ಅಂದರೆ ಏನು ಮಾಡುತ್ತೆ? ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನ ಕೊಂಡುಕೊಳ್ಳುತ್ತದೆ. ಅಲ್ಲ, ಇದು ರೆಪೋ ರೇಟ್, ಇದು ರೆಪೋ ರೇಟ್ ಆಗುತ್ತದೆ. ಅದರ ವಿರುದ್ಧದ ಗತಿ ಅಂದರೆ ರಿವರ್ಸ್ ರೆಪೋ ಅಂತ ಅಂದರೆ ಏನು ಮಾಡುತ್ತೆ ಅಂತಂದರೆ, ಆರ್ ಬಿ ಐ ಇರುತ್ತಲ್ಲ, ಅದು ಸಣ್ಣ ಬ್ಯಾಂಕ್ಗಳಿಂದ ಸಣ್ಣ ಬ್ಯಾಂಕ್ಗಳಿಗೆ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನ ಮಾರುತ್ತದೆ, ಜಿ ಸೆಕ್ಯೂರಿಟಿಗಳನ್ನು. ಓಕೆ, ಆಮೇಲೆ ಅವುಗಳು ಏನು ಮಾಡ್ತಾರೆ ಅಂತಂದರೆ, ಅವರು ದುಡ್ಡು ಇಡ್ತಾರೆ ಆರ್ ಬಿ ಐನಲ್ಲಿ, ಏನು ಹಣ. ಈ ಹಣಕ್ಕೆ ಆರ್ ಬಿ ಐ ಏನು ಮಾಡುತ್ತೆ? ಸ್ವಲ್ಪ ಬಡ್ಡಿಯನ್ನು ಕೊಡುತ್ತೆ. ಉದಾಹರಣೆಗೆ 3.3% ಅಂತ ನಾವು ಅಂದ್ಕೊಳ್ಳೋಣ. ಈಗ ಬ್ಯಾಂಕ್ಗಳಿಂದ ದುಡ್ಡು ಆರ್ ಬಿ ಐಗೆ ಹೋಯಿತು ಅಲ್ವಾ, ಬ್ಯಾಂಕ್ಗಳಿಂದ ದುಡ್ಡು ಆರ್ ಬಿ ಐಗೆ ಹೋಯಿತು. ಈ ಹಣವನ್ನು ನಾವೇನಂತ ಕರಿತೀವಿ ಅಂತ ಅಂದರೆ ಲಿಕ್ವಿಡಿಟಿ. ಓಕೆ, ಸೊ ಲಿಕ್ವಿಡಿಟಿ ಅನ್ನೋದು ಬ್ಯಾಂಕ್ಗಳಿಂದ ಆರ್ ಬಿ ಐಗೆ ಹೋದಾಗ ಇಲ್ಲಿ ಜನ ಇರ್ತಾರಲ್ಲ, ಜನ ಅಂದರೆ ಮಾರ್ಕೆಟ್. ಓಕೆ, ಜನ ಅಂದರೆ ಮಾರ್ಕೆಟ್, ಇವರು ಅದನ್ನು ಬಳಸ್ತಾರಲ್ವಾ. ಶುಣ ಜನ ಅಂತಂದರೆ ಮಾರ್ಕೆಟು. ಮಾರುಕಟ್ಟೆ ಇಲ್ಲಿ ಇದ್ದಂಥ ಹಣವನ್ನು ಆರ್ ಬಿ ಐ ಅವ್ರು ಏನು ಮಾಡಿದ್ರು? ಬ್ಯಾಂಕ್ಗಳಿಂದ ಆ ಮಾರ್ಕೆಟ್ಗೆ ಬಿಡದೆ ಬ್ಯಾಂಕ್ಗಳಿಂದ ತಮ್ಮ ಬಳಿ ತೊಗೊಂಡ್ರು. ಸೊ ಲಿಕ್ವಿಡಿಟಿಯನ್ನು ಏನು ಮಾಡಿದರು? ಅಬ್ಸಾರ್ಬ್ ಮಾಡಿದರು. ಹಾಗಾಗಿ ಆಪ್ಷನ್ ಎ ಇದರಲ್ಲಿ ಸರಿಯಾದ ಉತ್ತರ. ಅರ್ಥ ಆಯಿತಾ? ರಿವರ್ಸ್ ರೆಪೋ ಅಂತ ಅಂದರೆ ಅಬ್ಸಾರ್ಬ್ ದ ಲಿಕ್ವಿಡಿಟಿ. ಸರಿ ಉತ್ತರ ಸಿಕ್ತು. ಮುಂದಿನ ಪ್ರಶ್ನೆ. ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಬೈ ಬ್ಯಾಂಕ್ಸ್ ಇನ್ ಇಂಡಿಯಾ ಕಾನ್ಸ್ಟಿಟ್ಯೂಟ್ಸ್ ದ ಲೆಂಡಿಂಗ್ ಟು. ಈ ಕೆಳಗಿನ ಯಾವುಗಳಲ್ಲಿ ಯಾವುದಕ್ಕೆ ಲೆಂಡಿಂಗ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಅಂತ ಅಂದರೆ ಕನ್ನಡದಲ್ಲಿ ಆದ್ಯತಾ ವಲಯದ ಸಾಲ ನೀಡುವುದು ಅಂತ ಕರಿಬೋದು ನಾವು. ಯಾವ್ಯಾವ ವಿಭಾಗಕ್ಕೆ ಕೊಡ್ತಾರೆ ಅಂತ ನಾನು ಹೇಳಿದ್ದೀನಿ. ಎಷ್ಟಿದೆ? 40% ಇದೆ ನಮ್ಮದು. ಅದರಲ್ಲಿ ಕೆಲವೊಂದು ಎಸ್ ಸಿ ಎಸ್ ಟಿ, ಮಹಿಳೆಯರಿಗೆ, ರೈತರಿಗೆ, ಎಮ್ ಎಸ್ ಎಮ್ ಇಯವರಿಗೆ ಅಲ್ವಾ. ಎಸ್ ಸಿ ಎಸ್ ಟಿ ಅಂತ ಅಂದರೆ ವೀಕರ್ ಸೆಕ್ಷನ್, ಇವರು ಹಿಂದುಳಿದ ವರ್ಗದವರಲ್ವಾ. ಸೊ ನೋಡೋಣ ಯಾವುದ್ಯಾವುದಕ್ಕೆ. ಅಗ್ರಿಕಲ್ಚರ್, ಎಸ್ ಹೌದು. ಮೈಕ್ರೋ ಆ್ಯಂಡ್ ಸ್ಮಾಲ್ ಎಂಟರ್ಪ್ರೈಸಸ್, ಎಸ್ ಹೌದು. ಅಂದರೆ ಸಣ್ಣ ಉದ್ಯಮಗಳು. ವೀಕರ್ ಸೆಕ್ಷನ್ಸ್, ಎಸ್ ಹೌದು. ಆದ್ದರಿಂದ ಆಲ್ ಆಫ್ ದ ಅಬೌವ್. ಸರಿಯಾದ ಉತ್ತರ ಆಲ್ ಆಫ್ ದ ಅಬೌವ್. ಮುಂದಿನ ಪ್ರಶ್ನೆ. ಫಿಚ್ ಅಮಾಂಗ್ ದ ಫಾಲೋವಿಂಗ್ ಆರ್ ಎಕ್ಸಾಂಪಲ್ಸ್ ಫಾರ್ ಕ್ವಾಲಿಟೇಟಿವ್ ಮಾನಿಟರಿ ಟೂಲ್ಸ್. ಕ್ವಾಲಿಟೇಟಿವ್ ಅಂದರೆ ಗುಣಾತ್ಮಕ. ಗುಣಾತ್ಮಕ ಅಂತ ಅಂದರೆ ಇಲ್ಲಿ ಬಡ್ಡಿ ರೇಟು ಜಾಸ್ತಿ ಮಾಡೋದಾಗಿರಲಿ, ಅಥವಾ ದುಡ್ಡಿನ ವ್ಯವಹಾರ ಆಗಲಿ ಇರೋದಿಲ್ಲ. ಇಲ್ಲಿ ಕಾಗದ ಪತ್ರ ವ್ಯವಹಾರಗಳಿರ್ಬೋದು, ಬುದ್ಧಿ ಹೇಳೋದಿರ್ಬೋದು, ಈ ರೀತಿ ಕೆಲಸ ಇರುತ್ತೆ ಕ್ವಾಲಿಟೇಟಿವ್ ಅಂದಾಗ. ಸೊ ನೋಡೋಣ, ಕ್ರೆಡಿಟ್ ಕಂಟ್ರೋಲ್ ಆರ್ ಬಿ ಐ ಮಾಡುತ್ತಲ್ಲ, ನಾನು ಈಗಾಗಲೇ ಕ್ಲಾಸ್ನಲ್ಲಿ ಹೇಳಿದ್ದೀನಿ ಇದನ್ನು. ಓಪನ್ ಮಾರ್ಕೆಟ್ ಆಪರೇಷನ್ಸ್. ಓಪನ್ ಮಾರ್ಕೆಟ್ ಆಪರೇಷನ್ಗಳಂತ ಅಂದ್ರೇನು? ಆರ್ ಬಿ ಐ ಏನು ಮಾಡುತ್ತೆ? ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತೆ ಅಥವಾ ಕೊಂಡುಕೊಳ್ಳುತ್ತೆ. ಸೊ ಇದು ದುಡ್ಡಿನ ವ್ಯವಹಾರ ಆಗುತ್ತೆ. ಇದು ಕ್ವಾಂಟಿಟೇಟಿವ್, ಕ್ವಾಂಟ್, ಇದು ಕ್ವಾಂಟಿಟೇಟಿವ್ ಆಗುತ್ತೆ. ಸೊ ಇದು ಅಲ್ಲ ನಮ್ಮದು. ಕ್ರೆಡಿಟ್ ರ್ಯಾಷನಿಂಗ್ ಅಂತ ಹೇಳಿದ್ದಾರೆ. ಕ್ರೆಡಿಟ್ ರ್ಯಾಷನಿಂಗ್ ಅಂತ ಅಂದರೆ ಏನು ಮಾಡೋದು? ಸಾಲವನ್ನು ಕೆಲವೊಂದು ವಿಭಾಗಗಳಿಗೆ ಪ್ರತ್ಯೇಕವಾಗಿ ಇಡೋದು. ಇಲ್ಲಿ ದುಡ್ಡಿನ ವ್ಯವಹಾರ ಇಲ್ಲ, ಆದರೆ ಹೇಳ್ತಾ ಇದ್ದಾರೆ ಆರ್ ಬಿ ಐನವರು, ಈ ವಿಭಾಗದವರಿಗೆ ಇಷ್ಟಿಷ್ಟು ದುಡ್ಡನ್ನು, ಇಷ್ಟಿಷ್ಟು ಸಾಲವನ್ನು ಕೊಡಿ, ಪಡಿತರ ರೀತಿಯಲ್ಲಿ ಅದನ್ನು ಸಾಲವನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕ್ವಾಲಿಟೇಟಿವ್ ಆಗುತ್ತೆ. ಹಾಗೆಯೇ ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ, ಎಸ್ ಎಲ್ ಆರ್ ಅಂತ ಇದೆ. ಇದು ನಮ್ಮ ಕ್ವಾಂಟಿಟೇಟಿವ್ನಲ್ಲಿ ಬರುತ್ತೆ, ಕ್ವಾಂಟ್ನಲ್ಲಿ ಅಲ್ವಾ. ಯಾಕಂದರೆ ನಾನು ಹೇಳಿದ್ದೀನಿ ಕ್ಲಾಸ್ ಹೇಳುವಾಗ 18% ಇರುತ್ತೆ ಇದು ಅಲ್ವಾ. ಇಲ್ಲಿ ಏನು ಮಾಡ್ತಾರೆ? ದುಡ್ಡು ಅಥವಾ ಬಂಗಾರ ಅಥವಾ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನ ಬ್ಯಾಂಕ್ನವರು ತಮ್ಮ ಬಳಿ ಇಟ್ಕೊಳ್ತಾರೆ. ಸೊ ಇದು ನಮ್ಮದು ಉತ್ತರ ಆಗಲ್ಲ. ನೆಕ್ಸ್ಟ್ ಬರೋದು ಮಾರಲ್ ಸುವೇಜನ್ ಅಂತ ಹೇಳಿ, ಅಂದರೆ ನೈತಿಕವಾಗಿ ಒತ್ತಡ ಇರೋದಾಗಿರ್ಬೋದು ಅಥವಾ ಬುದ್ಧಿವಾದ ಹೇಳೋದಾಗಿರ್ಬೋದು. ಸೊ ಇವುಗಳಲ್ಲಿ ನಮ್ಮದು, ನಮ್ಮ ಉತ್ತರ 2 ಮತ್ತು 4. ಸರಿಯಾದ ಉತ್ತರ 2 ಮತ್ತು 4. ಎಲ್ಲಿದೆ 2 ಮತ್ತು 4? ಇಲ್ಲಿದೆ.
ಆದ್ದರಿಂದ ನಮ್ಮ ಫೈನಲ್ ಸರಿಯಾದ ಉತ್ತರ ಬಿ ಆಗುತ್ತೆ. ಅರ್ಥ ಆಯಿತಾ? ಇನ್ನು ಮೇನ್ಸ್ ಪ್ರಶ್ನೆಯನ್ನು ನಾವೀಗ ನೋಡೋಣ. ಮೇನ್ಸ್ ಪ್ರಶ್ನೆಯಲ್ಲಿ ನಮಗೇನು ಕೇಳಿದ್ದಾರೆ ಅಂತ ಅಂದರೆ, ವಾಟ್ ಈಸ್ ಆಪರೇಷನ್ ಟ್ವಿಸ್ಟ್, ಡಿಸ್ಕಸ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಬ್ಯಾಂಕಿಂಗ್ ಸೆಕ್ಟರ್ ಇನ್ ಇಂಡಿಯಾ. ಇದಕ್ಕೆ ನಾವು ಸೂಕ್ತವಾದಂತಹ ನೋಟ್ಸನ್ನು ನಿಮಗೆ ನಮ್ಮ ಎಕನಾಮಿ ಮೇನ್ಸ್ ನೋಟ್ಸ್ನಲ್ಲಿ ಈಗಾಗಲೇ ಕೊಟ್ಟಿದ್ದೀವಿ. ಓಕೆ, ಅದನ್ನೀಗ ನಾನು ಸ್ವಲ್ಪ ಚರ್ಚೆ ಮಾಡ್ತೀನಿ ಇಂಗ್ಲೀಷ್ನಲ್ಲಿ ನಿಮಗೆ. ಆಪರೇಷನ್ ಟ್ವಿಸ್ಟ್ ಅಂದರೆ ಏನು, ಭಾರತದ ಬ್ಯಾಂಕಿಂಗ್ ಕ್ಷೇತ್ರದ ಮೇಲೆ ಅದು ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಕೇಳಿದ್ದಾರೆ. ಪ್ರಶ್ನೆಯನ್ನು ಹೇಳೋಣ. ಯಾವ ರೀತಿ ಇದಕ್ಕೆ ಉತ್ತರ ಬರೀಬಹುದು ಅಂತ ಅಂದರೆ, ಮೊದಲನೇದಾಗಿ ಕೆಲವೊಬ್ರು ಕೇಳ್ತಾ ಇರ್ತೀರಿ, ಸರಿ ಯಾವ ರೀತಿ ಮೇನ್ಸ್ಗೆ ಆನ್ಸರ್ ರೈಟಿಂಗ್ ಮಾಡಬೇಕು ಅಂದಾಗ, ಮೊದಲು ಈ ಪ್ರಶ್ನೆಗೆ ಬಂದಾಗ ಆಪರೇಷನ್ ಟ್ವಿಸ್ಟ್ ಅಂದರೆ ಏನು ಅಂತ ಬರೀಬೇಕು. ಆಮೇಲೆ ಅದರ ಹಿಸ್ಟ್ರಿ, ಯಾವ ರೀತಿ ಅದು ಆರಂಭ ಆಗಿದೆ, ಅದು ಯಾವ ದೇಶದ ಮಾದರಿ ಅಂತ ಬರೀಬಹುದು. ಆಮೇಲೆ ಅದರ ಅಗತ್ಯ, ನೀಡ್ ಏನಿದೆ ಅದರದ್ದು, ಅದನ್ನು ಹೇಳಬೇಕು. ಆಮೇಲೆ ಪರಿಣಾಮ, ಇದ್ರ ಅದರ ಇಂಪ್ಯಾಕ್ಟ್ಸ್, ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ಆಪರೇಷನ್ ಟ್ವಿಸ್ಟ್. ಕೊನೆಯಲ್ಲಿ ಕನ್ಕ್ಲೂಷನ್ ಮಾಡುವಾಗ ಸಮರೈಸಿಂಗ್ ಇಟ್, ಅದನ್ನು ಏನು ಮಾಡೋದು, ಫೈನಲ್ ಉಪಸಂಹಾರ ಅಂತ ಕರಿತೀವಲ್ಲ ಕನ್ನಡದಲ್ಲಿ, ಆ ರೀತಿ ಮಾಡಿ ಅದನ್ನು ಬರೆದು ಬಿಡೋದು. ಓಕೆ, ಇಲ್ಲಿ ಇವರು ಇಂಟ್ರಡಕ್ಷನ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಎಕ್ಸಾಮ್ನಲ್ಲಿ ಈ ರೀತಿ ಬರೀಬಾರ್ದು, ಇಂಟ್ರಡಕ್ಷನ್ ಅಂತ ಅಲ್ಲಿ ಈ ರೀತಿ ಹೆಡ್ಡಿಂಗ್ ಹಾಕಬಾರ್ದು, ಡೈರೆಕ್ಟ್ ಆನ್ಸರನ್ನು ಆರಂಭ ಮಾಡಬೇಕು. ಓಕೆ, ಆಪರೇಷನ್ ಟ್ವಿಸ್ಟ್ ಅಂತ ಅಂದರೆ ಏನು, ಮೊದಲನೇದಾಗಿ ಸೆಂಟ್ರಲ್ ಬ್ಯಾಂಕ್ ಅಂತಂದರೆ ಆರ್ ಬಿ ಐನಂತಹ ಸಂಸ್ಥೆಗಳು, ಇವರು ಮಾಡುವಂತಹ ಕ್ವಾಂಟಿಟೇಟಿವ್ ಈಸಿಂಗ್. ಕ್ವಾಂಟಿಟೇಟಿವ್ ಈಸಿಂಗ್ ಅಂತ ಅಂದರೆ ಏನು, ಪರಿಮಾಣಾತ್ಮಕ ಸುಲಭೀಕರಣ, ಸರಳೀಕರಣ ಅಂತ ಅಂದರೆ ಏನು. ಪರಿಮಾಣಾತ್ಮಕ ಸರಳೀಕರಣ ಅಂತ ಅಂದರೆ ಗುಣಮಟ್ಟ ಇರುತ್ತಲ್ಲ, ಸಾರಿ ಗುಣಮಟ್ಟ ಅಲ್ಲ, ಬ್ಯಾಂಕ್ನ ಬಡ್ಡಿ ದರಗಳಲ್ಲಿ ಹೆಚ್ಚು ಕಡಿಮೆ ಮಾಡೋದು, ಅಥವಾ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನ ಕೊಂಡುಕೊಳ್ಳೋದು, ಬಾಂಡ್ಗಳನ್ನ ಕೊಂಡುಕೊಳ್ಳುವಂಥ ಕೆಲಸ ಮಾಡುತ್ತಲ್ಲ ಆರ್ ಬಿ ಐ, ಅದನ್ನು ಕ್ವಾಂಟಿಟೇಟಿವ್ ಈಸಿಂಗ್ ಅಂತ ಕರೀತಾರೆ. ಸೊ ಕ್ವಾಂಟಿಟೇಟಿವ್ ಈಸಿಂಗ್ ಅಂತ ಅಂದರೆ, ಈಸಿಂಗ್ ಅಂದರೆ ಸುಲಭ ಮಾಡ್ತಾ ಇದೆ ಮಾರ್ಕೆಟ್ನಲ್ಲಿ. ಇದರ ಅರ್ಥ ಏನು, ಬ್ಯಾಂಕ್ಗಳ ಬಳಿ ದುಡ್ಡನ್ನು ಜಾಸ್ತಿ ಮಾಡ್ತಾ ಇದೆ ಆರ್ ಬಿ ಐ. ಯಾವ ಮುಖಾಂತರ ಅಂದರೆ, ನಾನು ಕ್ಲಾಸ್ನಲ್ಲಿ ಹೇಳಿದ್ದೆ ಇದ್ರ ಬಗ್ಗೆ ಬಹಳಷ್ಟು. ಹೇಗಂದರೆ ಆರ್ ಬಿ ಐ ಏನು ಮಾಡುತ್ತೆ, ಬ್ಯಾಂಕ್ಗಳ ಬಳಿ ಇರುವ ಲಾಂಗ್ ಟರ್ಮ್ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನ, ಲಾಂಗ್ ಟರ್ಮ್ ಅಂದರೆ ದೀರ್ಘಕಾಲಿಕ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನ ಕೊಂಡುಕೊಳ್ಳುತ್ತೆ. ಉದಾಹರಣೆಗೆ ಒಂದು 10,000 ಕೋಟಿ ರೂಪಾಯಿಯ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನ ಕೊಂಡುಕೊಳ್ಳುತ್ತೆ. ಅದೇ ರೀತಿ ಶಾರ್ಟ್ ಟರ್ಮ್ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನ ಮಾರಾಟ ಮಾಡುತ್ತೆ ಬ್ಯಾಂಕ್ಗಳಿಗೆ. ಓಕೆ, ಇದರಿಂದ ಏನಾಗುತ್ತೆ, ಬ್ಯಾಂಕ್ಗಳ ಬಳಿ ದುಡ್ಡು ಜಾಸ್ತಿ ಆಗುತ್ತೆ, ಅವರೇನು ಮಾಡ್ತಾರೆ ಆ ದುಡ್ಡನ್ನು ಜನರಿಗೆ ಕೊಡಬಹುದು. ಅರ್ಥ ಆಯಿತಾ? ಇದನ್ನು ನಾನು ಕ್ಲಾಸ್ನಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಒಂದು 10-15 ನಿಮಿಷ ಕ್ಲಾಸ್ನಲ್ಲಿ ನಿಮಗೆ ಇದ್ರ ಬಗ್ಗೆ ತಿಳಿದಿರುತ್ತೆ. ಸರಿ, ಇನ್ನು ಇದು ಎಲ್ಲಿದು ಅಂತಂದರೆ, ಅಮೇರಿಕಾ ಮಾದರಿ. ಅಮೇರಿಕಾದಲ್ಲಿ ಇದನ್ನು ಜಾಸ್ತಿ ಬಳಸ್ತಾರೆ, ಅದನ್ನು ಭಾರತದಲ್ಲೂ ಕೂಡ ನಾವೀಗ ಬಳಸ್ತಾ ಇದ್ದೀವಿ. ಹಾಂ, ಹಾಗೇ ಪರಿಣಾಮ, ಇದರ ಪರಿಣಾಮ ಏನು ಅಂತ ನೋಡೋದಾದರೆ, ಪ್ರೈಸಸ್ ಆಫ್ ಬಾಂಡ್ಗಳ ಬೆಲೆ 100 ರೂಪಾಯಿ ಬಾಂಡ್ ಬೆಲೆ ಇದೆ, 6%ನಿಂದ ಸರ್ಕಾರದವ್ರು ಕೊಡ್ತಾ ಇದ್ದಾರೆ, ಜನ ತೊಗೊಳ್ತಾ ಇರಲಿಲ್ಲ ಅಂತ ಅಂದರೆ ಆರ್ ಬಿ ಐ ಏನು ಮಾಡುತ್ತೆ, ಆಗ ಆಪರೇಷನ್ ಟ್ವಿಸ್ಟ್ ಮುಖಾಂತರ ಅಂತಹ ಬಾಂಡ್ಗಳನ್ನ ಕೊಂಡ್ಕೊಳ್ಳಿಕ್ಕೆ ಆರಂಭ ಮಾಡುತ್ತೆ. ಕೊಂಡ್ಕೊಳ್ಳಿಕ್ಕೆ ಆರಂಭ ಮಾಡಿದಾಗ ಮಾರುಕಟ್ಟೆಯಲ್ಲಿ ಬಾಂಡ್ಗಳ ಸಂಖ್ಯೆ ಕಮ್ಮಿ ಆಗುತ್ತೆ. ಬಾಂಡ್ಗಳ ಸಂಖ್ಯೆ ಕಮ್ಮಿ ಆದಾಗ ಬೇಡಿಕೆ ತಾನಾಗೆ ಜಾಸ್ತಿ ಆಗುತ್ತೆ. ಯಾಕೆ ನೋಡಿ, ಈಗ ಟೊಮೆಟೊ ಇದೆ ಮಾರ್ಕೆಟ್ನಲ್ಲಿ, ಟೊಮೆಟೊ ಒಂದು 100 ಕೆಜಿ ಇದ್ದಾಗ ಯಾರೂ ಅದ್ರ ಬಗ್ಗೆ ಆಲೋಚನೆ ಮಾಡಲ್ಲ, ಆದರೆ ಟೊಮೆಟೊ 1 ಕೆಜಿ ಇದ್ದಾಗ ಎಲ್ಲರೂ ಕೂಡ ಟೊಮೆಟೊ ಬೇಕಂತಾರಲ್ವಾ. ಹಾಗೆಯೇ ಬಾಂಡ್ಗಳು ಕೂಡ ಕಮ್ಮಿ ಆದ ಹಾಗೆ ಮಾರ್ಕೆಟ್ನಲ್ಲಿ ಅವುಗಳ ಬೆಲೆ ಜಾಸ್ತಿ ಆಗುತ್ತೆ. ಅರ್ಥ ಆಯಿತಾ? ಸೊ ಅವುಗಳ ಬೆಲೆ ಜಾಸ್ತಿ ಆದಾಗ, ಬೇಡಿಕೆ ಜಾಸ್ತಿ ಆದಾಗ ಈಲ್ಡ್ ಕಮ್ಮಿ ಆಗುತ್ತೆ. ಈಲ್ಡ್ ಅಂದರೆ ಅದರಿಂದ ಬರುವಂಥ ಲಾಭಾಂಶ, ಅದರಿಂದ ಬಡ್ಡಿ ದರವೂ ಕಮ್ಮಿ ಆಗುತ್ತೆ. ಇದು ನಮ್ಮ ಮಾರ್ಕೆಟ್ಗೆ ಒಳ್ಳೆಯದು, ಕ್ರೌಡಿಂಗ್ ಔಟ್ ಆಗೋದಿಲ್ಲ. ಕ್ರೌಡಿಂಗ್ ಔಟ್ ಅಂತ ಅಂದ್ರೆ ಏನು, ಕ್ಲಾಸ್ನಲ್ಲಿ ಅದ್ರ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಇನ್ನು ಬ್ಯಾಂಕ್ ಆಪರೇಷನ್ಗಳ ಬಗ್ಗೆ ಬಂದಾಗ, CRR SLR ನಾರ್ಮ್ಗಳೇ ಬಂದಾಗ, ಈ ರೀತಿಯ ಆಪರೇಷನ್ ಟ್ವಿಸ್ಟು ಅನುಕೂಲವನ್ನು ಮಾಡಿಕೊಡುತ್ತೆ ಬ್ಯಾಂಕ್ಗಳಿಗೆ. ಅಷ್ಟೇ ಅಲ್ಲದೆ ಕನ್ಸ್ಯೂಮರ್ ಡಿಮ್ಯಾಂಡ್ಗಳು ಕೂಡ ಜಾಸ್ತಿ ಆಗುತ್ತೆ. ಹೇಗೆ, ಬ್ಯಾಂಕ್ಗಳ ಬಳಿ ದುಡ್ಡು ಬಂತಲ್ಲ, ಬ್ಯಾಂಕ್ಗಳು ಕಡಿಮೆ ಬೆಲೆಯಲ್ಲಿ ಜನರಿಗೆ ಬಡ್ಡಿಯಲ್ಲಿ ಸಾಲವನ್ನು ಕೊಡ್ತಾರೆ, ಆ ಸಾಲವನ್ನು ಜನ ಬಳಸ್ಕೊಳ್ತಾರೆ. ಈ ರೀತಿ ಅವ್ರೇನು ಮಾಡ್ತಾರೆ, ಖರ್ಚು ಮಾಡೋಕೆ ಆರಂಭ ಮಾಡ್ತಾರೆ. ಇದರಿಂದ ಮಾರುಕಟ್ಟೆಯಲ್ಲಿ ಚೈತನ್ಯ ಬರುತ್ತೆ, ಚೇತರಿಕೆ ಬರುತ್ತೆ. ನೆಕ್ಸ್ಟು ಎಸ್ಕೇಪಿಂಗ್ ದ ಸ್ಟ್ಯಾಗ್ಫ್ಲೇಷನ್ ಅಂದರೆ ಆರ್ಥಿಕತೆ ನಿಂತಿರುತ್ತಲ್ಲ. ಉದಾಹರಣೆಗೆ ಕೋವಿಡ್ ಟೈಮ್ನಲ್ಲಿ ಆಗಿತ್ತು ನೋಡಿ, ಕೋವಿಡ್ ಟೈಮ್ನಲ್ಲಿ ಭಾರತದಲ್ಲಿ ಏನಾಗಿತ್ತು, ನಮ್ಮ ಆರ್ಥಿಕ ಚಟುವಟಿಕೆಗಳೆಲ್ಲ ನಿಂತು ಬಿಟ್ಟಿದ್ವು. ಆಗ ಏನು ಮಾಡಿದ್ರು ನಮ್ಮ ಬ್ಯಾಂಕ್ನವರು, ಆರ್ ಬಿ ಐನವರು ಆಪರೇಷನ್ ಟ್ವಿಸ್ಟ್ ಅನ್ನುವಂತಹ ಕಾರ್ಯಕ್ರಮಗಳನ್ನು ಮಾಡಿದರು. ಇದರಿಂದ ಏನಾಯಿತು, ಬ್ಯಾಂಕ್ಗಳ ಬಳಿ ದುಡ್ಡು ಬಂತು, ಬ್ಯಾಂಕ್ಗಳು ಜನರಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಟ್ಟರು. ಅದರಿಂದ ಏನಾಯಿತು, ಮಾರುಕಟ್ಟೆಯಲ್ಲಿ ಚೇತರಿಕೆ ಬಂತು. ಆದ್ದರಿಂದ ಈ ಒಂದು ಆಪರೇಷನ್ ಟ್ವಿಸ್ಟ್ ಏನು ಮಾಡುತ್ತೆ, ಬ್ಯಾಂಕ್ಗಳಿಗೆ ಬಹಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ, ಲಾಂಗ್ ಟರ್ಮ್ ಸಾಲಗಳನ್ನ ಕೊಡುತ್ತೆ. ಅರ್ಥ ಆಯಿತಾ? ಈ ರೀತಿ ನಾವು ತಿಳ್ಕೊಳ್ಬೋದಾಗಿದೆ.
ಇದು ಇಷ್ಟು ಆನ್ಸರ್ ಇಷ್ಟೇ, ಇದಕ್ಕಿಂತ ಜಾಸ್ತಿ ನೀವು ಬರೆಯುವಾಗತ್ತ ಇಲ್ಲ. ಇಲ್ಲೆಲ್ಲ ಇವರು ಪೂರ್ಣ ವಾಕ್ಯಗಳಲ್ಲಿ ಬರೆದಿರ್ತಾರೆ, ನೀವು ಆನ್ಸರ್ಗಳನ್ನ ಇಷ್ಟೆಲ್ಲ ಪೂರ್ಣ ವಾಕ್ಯಗಳಲ್ಲಿ ಬರೆಯುವಾಗತ್ತ ಇಲ್ಲ. ಪೀಠಿಕೆ ಮತ್ತು ಕನ್ಕ್ಲೂಷನ್ ಎರಡನ್ನೇ ಪೂರ್ಣ ವಾಕ್ಯಗಳಲ್ಲಿ ಬರೆದ್ರೆ ಸಾಕು. ಈ ಒಂದು ಪಿ ಡಿ ಎಫನ್ನು ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀವಿ. ಟೆಲಿಗ್ರಾಮ್ ಚಾನಲ್ ನಮ್ಮ ಯೂಟ್ಯೂಬ್ ವೀಡಿಯೋನ ಇಲ್ಲೇ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಏನಾದರೂ ನಿಮಗೆ ಜಾಸ್ತಿ ಬೇಕಾಗಿದ್ದರೆ ಮಾಹಿತಿಯನ್ನು ಕಮೆಂಟ್ನಲ್ಲಿ ನೀವು ಕೇಳ್ಬೋದು. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.